ಸ್ನೇಹಿತರೆ ಸ್ಯಾಂಡಲ್ವುಡ್ನ ಖ್ಯಾತ ನಟ ವಿಜಯ ರಾಘವೇಂದ್ರ ಅವರ ಪತ್ನಿ ಸ್ಪಂದನಾ ಅವರು ಆಗಸ್ಟ್ ಆರರಂದು ವಿದೇಶಿ ಪ್ರಯಾಣದಲ್ಲಿದ್ದಾಗ ಹೃದಯಾಘಾತದಿಂದ ಬಾರದ ಲೋಕಕ್ಕೆ ಪಯಣ ಬೆಳೆಸಿದ್ದಾರೆ ನಟ ವಿಜಯ್ ಹಾಗೂ ಸ್ಪಂದನಾ ಅವರದ್ದು ಅನ್ಯೂನ್ಯತೆಯಿಂದ ಕೂಡಿದ್ದ ಸಂಸಾರವಾಗಿತ್ತು ಇದಕ್ಕೆ ವಿಧಿಯ ಕಣ್ಣು ಬಿದ್ದು ಸ್ಪಂದನಾ ಅವರನ್ನ ಬಹಳ ಬೇಗನೆ ತನ್ನ ಬಳಿಗೆ ಕರೆದುಕೊಂಡಿದೆ ಪತ್ನಿ ಅಗಲಿಕೆಯ ನೋವಿನಲ್ಲಿರುವ ವಿಜಯ ರಾಘವೇಂದ್ರ ಅವರು ಮಗ ಶೌರ್ಯನನ್ನ ಸುಧಾರಿಸಲು ದುಃಖವನ್ನು ಮಡುಗಟ್ಟಿಸಿಕೊಂಡಿದ್ರು ಇದೀಗ ತಾಯಿಯ ಅಗಲಿಕೆಯ ನೋವು ಮಗನಲ್ಲಿ ಹೆಚ್ಚು ಕಾಡ್ತಾ ಇದ್ದು ಸ್ವಲ್ಪ ದಿನಗಳ ಕಾಲ ಮಗನನ್ನ ಪ್ರತಿಷ್ಠಿತ ಹಾಸ್ಟೆಲ್ ಒಂದರಲ್ಲಿ ಓದಲು ಬಿಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ತಾಯಿಯ ನೆನಪು ಮನೆಯಲ್ಲಿದ್ರೆ ಸದಾ ಕಾಡ್ತಾ ಇರುತ್ತೆ ಹೀಗಾಗಿ ಈ ನಿರ್ಧಾರ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಈ ಹಿಂದೆ ಪುನೀತ್ ಸಾವಿನ ಹದಿನೈದು ದಿನಗಳ ಬಳಿಕ ಧೃತಿ ಅವರು ವಿದೇಶಕ್ಕೆ ವಾಪಸ್ ಹೋಗಿದ್ರು ಇದೀಗ ಅದೇ ರೀತಿ ರಾಘು ಸಹ ಎಲ್ಲ ಕಹಿ ಘಟನೆಯನ್ನ ಮರೆಯಲೆಂದೇ ಮಗನನ್ನ ಹಾಸ್ಟೆಲ್ನಲ್ಲಿ ಬಿಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ರಾಘುನ ಈ ನಿರ್ಧಾರದ ಬಗ್ಗೆ ನೀವೇನಂತೀರಾ ನಂತೀರಾ ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ